ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕಾಯ್ತಾ ಇದ್ದೀರಾ ರೈತರ ಮಕ್ಕಳ ಸ್ಕಾಲರ್ಶಿಪ್. ಈ ಬಾರಿ ಮಾನ್ಯ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರು ಅನೌನ್ಸ್ಮೆಂಟ್ನ ಮಾಡಿದ್ದಾರೆ, ರೈತರ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತೇವೆ ಅಂತ. ಅವರು ಆ ಸ್ಕಾಲರ್ಶಿಪ್ನ ಕೊಡ್ತೀರಂತ ಹೇಳಿದ್ದಾರೆ, ಅನೌನ್ಸ್ಮೆಂಟ್ ಮಾಡೋ ಕೂಡ ಇದ್ದಾರೆ, ಅಪ್ಲೈ ಮಾಡೋ ಕೂಡ ಬಿಟ್ಟಿದ್ದಾರೆ. ಬಟ್ ಇಲ್ಲಿ ಒಂದು ಕಾಮನ್ ಪ್ರಾರಂಭ ಆಗ್ತಿದೆ, ಏನಂದರೆ ಪಾಂಡಿತ್ ಪ್ರಾರಂಭ ಆಗ್ತಿದೆ, ಅದ್ರ ಬಗ್ಗೆ ಕೂಡ ಪೇಪರಲ್ಲೂ ವರದಿಯಾಗಿದೆ. ಏನು ಮಾಹಿತಿ ಏನು ಎತ್ತ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾವು ಇವಳು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡಿದರೆ ವಿಡಿಯೋ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟು ಒಂದು ಲೈಕ್ನ ಮಾಡಿ. ಆಯಿತಾ, ಲೈಕ್ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಾಗ್ಬಿಟ್ಟು ಯಾರಿಗೆ ಎಷ್ಟು ದುಡ್ಡು ಬರ್ತದೆ ಅಂದರೆ, ಪಿ ಯು ಸಿ ಐ ಟಿ ಐ ಡಿಪ್ಲೊಮೊ ಅವರಿಗೆ 2,000 ರೂಪಾಯಿ ಫಾರ್ ಬಾಯ್ಸಿಗೆ, 3,000 ರೂಪಾಯಿ ಫಾರ್ ಗರ್ಲ್ಸಿಗೆ ಬರ್ತದೆ. ಮತ್ತು ಪದವಿ ವಿದ್ಯಾರ್ಥಿಗಳು ಡಿಗ್ರಿ ಬಿ ಎ ಬಿ ಕಾಮ್ ಅವರಿಗೆ ಬಾಯ್ಸಿಗೆ 5,000 ಬರ್ತದೆ, ಗರ್ಲ್ಸಿಗೆ 5,500 ರೂಪಾಯಿ ಬರ್ತದೆ. ಮತ್ತು ವೃತ್ತಿಪರ ಕೋರ್ಸ್ಗಳು ಅಂದರೆ ವೃತ್ತಿಪರ LLB ಎಮ್ ಕಾಮ್ ಅದಕ್ಕೆಲ್ಲ 7,500 ರೂಪಾಯಿ ಫಾರ್ ಬಾಯ್ಸಿಗೆ, 800 ರೂಪಾಯಿ ಗರ್ಲ್ಸಿಗೆ ಬರ್ತದೆ. ಸ್ನಾತಕೋತ್ತರ ಪದವಿಗಳಂದರೆ ಈಗ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಅವಕ್ಕೆಲ್ಲ ಫಾರ್ ಬಾಯ್ಸಿಗೆ 10,000 ಬರ್ತದೆ, ಫಾರ್ ಗರ್ಲ್ಸಿಗೆ 11,000 ಬರ್ತದೆ. ಇದು ನಮ್ಮ ಮುಖ್ಯಮಂತ್ರಿ ರೈತನಿಗೆ ಸ್ಕಾಲರ್ಶಿಪ್ಪು. ಈಗ ಕಾಮನ್ ಪ್ಲಾರಮ್ ಏನಾಗಿದೆ ಅಂದರೆ, ಇಲ್ಲಿ ಪಾಯಿಂಟ್ ಇರಬೇಕಾಗಿತ್ತು. ಯಾರಂದರೆ ನೀವು ಅರ್ಜಿದಾರರಾಗಿದ್ದರೆ, ಅಂದರೆ ನೀವು ಸ್ಟಡಿ ಮಾಡ್ತಿದ್ರೆ, ನೀವು ಸ್ಟೂಡೆಂಟ್ ಆಗಿದ್ದರೆ, ನಿಮ್ಮ ತಂದೆ ತಾಯಿ ಅಥವಾ ಅವರು ಜಮೀನನ್ನು ಹೊಂದಿರಬೇಕಾಗುತ್ತೆ. ಗೊತ್ತು, ಜಮೀನನ್ನು ಹೊಂದಿರೋ ಜೊತೆ ಅವರ ಹೆಸರಲ್ಲಿ ಪಾಣಿ ಇರಬೇಕಾಗುತ್ತೆ. ಇದು ಬಂದು ಕಾಮನ್ ಪ್ಲಾರಮ್ ಆಗಿದೆ. ಕೆಲವೊಂದು ಹಳ್ಳಿ ಕಡೆ ಏನಾಗಿದೆ ಅಂದರೆ, ಇನ್ನೂ ಕೂಡ ಪಾಣಿ ತಮ್ಮ ತಂದೆ ಹೆಸರಿಗೆ ಇಷ್ಟ ಆಗಿರೋಕ್ಕಲ್ಲ, ತಮ್ಮ ತಾತನ ಹೆಸರಿಗೂ ಮುತ್ತಾತನ ಹೆಸರಿಗೂ ಇರ್ತದೆ. ತಮ್ಮ ಯಾರು ಅರ್ಜಿದಾರರಿದ್ದಾರೆ ಅವರ ತಂದೆ ಹೆಸರಿಗೆ ಇನ್ನೂ ಕೂಡ ಪಾಣಿ ರಿಜಿಸ್ಟರ್ ಆಗ್ತಿರಲ್ಲ, ಅದಕ್ಕೆ ತೊಂದರೆ ಆಗಿದೆ ವಿದ್ಯಾರ್ಥಿಗಳಿಗೆ. ಅಪ್ಲೈ ಮಾಡೋಕ್ಕಾಗಲ್ಲ, ಅಪ್ಲೈ ಮಾಡಬೇಕಾದ್ರೆ ನಮಗೆ ಫ್ರೂಟ್ಸ್ ಐಡಿ ಅಂತ ಕೇಳ್ತದೆ. ಆ ಫ್ರೂಟ್ಸ್ ಐಡಿ ಹೇಗೆ ಪಡೆಯೋದು ಅಂದರೆ, ನೀವು ಒಂದು ಫ್ರೂಟ್ಸ್ ಆ್ಯಪ್ ಅಂತ ಬರ್ತದೆ, ಆ ಆ್ಯಪ್ ಮೂಲಕ ನೀವು ಪಡೀಬೋದು. ಆದರೆ ತಮ್ಮ ತಾತ ಮುತ್ತಾತನ ಅವರ ಹೆಸರಾಗಿರ್ತದೆ, ತಮ್ಮ ತಂದೆ ಹೆಸರಾಳಿನ ಬಂದಿರಲ್ಲ, ಅರ್ಜಿದಾರರ ತಂದೆ ಹೆಸರಾಳಿನ ಬಂದಿರಲ್ಲ, ಅದಕ್ಕೆ ತೊಂದರೆ ಆಗ್ತಿದೆ. ಅದರ ಬಗ್ಗೆ ಕೂಡ ಹೇಳಿದ್ದಾರೆ. 17 ಲಕ್ಷ ವಿದ್ಯಾರ್ಥಿಗಳು ಇದರಲ್ಲಿ ಇದ್ದಾರಂತೆ, ಅವ್ರಿಗೆ ಹೆಲ್ಪ್ ಆಗ್ತದಂತೆ. ಬಟ್ ಆ ಜಮೀನನ್ನು ವರ್ಗಾವಣೆ ಮಾಡಿಸ್ಕೋಬೋದು ಅಂತ ನೀವು ಯೋಚನೆ ಮಾಡಿದ್ರು, ವರ್ಗಾವಣೆ ಮಾಡಿಸೋದು ಅಷ್ಟು ಈಸಿ ಅಲ್ಲ, ಟೈಮ್ ತಾಳ್ತದೆ, ಇನ್ನೂ ಸಾಕಷ್ಟು ಟೈಮ್ ತಾಳ್ತದೆ. ಇದು ಕೂಡ ವಿದ್ಯಾರ್ಥಿಗಳಿಗೆ ಪ್ರಾರಂಭ ಆಗಿತ್ತು. ಇದ್ರ ಬಗ್ಗೆ ಕೂಡ ವರದಿಯನ್ನು ಮಾಡಿದ್ದಾರೆ. ಈ ವರದಿಗೆ ಸರ್ಕಾರ ಸ್ಪಂದನೆ ಮಾಡಿ ಬೇಗ ಒಂದು ಸಮಸ್ಯೆಯನ್ನು ಪರಿಹರಿಸೋದು ಅಂತ ಕಾಯ್ತಾ ಇದ್ದೀನಿ. ಅರ್ಜಿ ಹಾಕೋದು ಹೇಗೆ ಅಂದರೆ, ನಾನು ಎಲ್ಲ ಹೇಳಿದೆ, SSC ಪೋರ್ಟಲಲ್ಲಿ ನೀವು ಅರ್ಜಿ ಹಾಕಬೇಕಾಗುತ್ತೆ, ಅಲ್ಲಿ ನಿಮ್ಮ ಡೀಟೇಲ್ಸ್ ಕೇಳ್ತದೆ ಅಂತ. ಒಂದು ಫ್ರೂಟ್ಸ್ ಸ್ಟಡಿ ಕೇಳ್ತದೆ, ನಿಮ್ಮ ತಂದೆ ತಾಯಿ ಫ್ರೂಟ್ ಸ್ಟಡಿ ಕೇಳ್ತದೆ. ಫ್ರೂಟ್ಸ್ ಸ್ಟಡಿ ಹೇಗೆ ಪಡೆಯೋದು ಅಂದರೆ, ನೀವು ಫ್ರೂಟ್ಸ್ ಆ್ಯಪ್ ಬರ್ತದೆ, ಆ್ಯಪಲ್ಲಿ ನೀವು ಡಾಟಾ ಎಂಟ್ರಿ ಮಾಡಿ ನೀವು ಫ್ರೂಟ್ ಸ್ಟಡಿನ ಪಡೆಯಬೋದು. ಇನ್ ಕೇಸ್ ನಿಮಗೆ ಫ್ರೂಟ್ ಸ್ಟಡಿ ತಳಗೆ ಗೊತ್ತಾಗಲಿಲ್ಲ ಅಂದರೆ, ನಿಯರ್ ಬೈ ಸೇವಾ ಸೆಂಟರ್ಗೆ ಹೋಗಿ ಅಥವಾ ನಿಮ್ಮ ಕೃಷಿ ಇಲಾಖೆ ಹೋಗಿ ನೀವು ಪಡ್ಕೋಬೋದು. ಆ ಫ್ರೂಟ್ ಸ್ಟಡಿ ಇದ್ದರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ. ನಿಮ್ಮ ತಂದೆ ತಾಯಿ ಹೆಸರಲ್ಲೇ ಪಾಣಿ ಇದ್ದರೆ ಮಾತ್ರ ನೀವು ತಗೊಳಕ್ಕಾಗ್ತಾಯಿದೆ. ಈಗ ಸದ್ಯದಲ್ಲಿ ನೆಕ್ಸ್ಟ್ ಅಪ್ಡೇಟ್ ಏನಾದರೂ ಪ್ರಾರಂಭ ಮಾಡ್ತಾರೆ ಅಂತೇಳಿ ಪೇಪರಲ್ಲಿ ವರದಿನೇ ಕೊಟ್ಟಿದ್ದಾರೆ. ಇದೇ ಥರ ಹೆಚ್ಚಿನ ಅಪ್ಡೇಟ್ಸ್ ಬೇಕು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಸಿಗೋಣ ಮುಂದಿನ ವಿಡಿಯೋದಲ್ಲಿ.